ಕರ್ನಾಟಕ ಟಿವಿ ನವೆಂಬರ್ ತಿಂಗಳ ಮೆಗಾ ಸರ್ವೇ ಇನ್ನು ಇನ್ನ ಕೊನೆ ಕ್ಷೇತ್ರ ದಕ್ಷಿಣ ಕನ್ನಡದಲ್ಲಿ ಸುಳ್ಯ ಕಳೆದ ಮೂರು ಚುನಾವಣೆಯನ್ನು ತಗೊಂಡ್ರೆ ಪಿಯಿಂದ ಅಂಗಾರ ಅವರು ಈ ಬಾರಿ ಕೂಡ ಅವರು ಆದರೆ ಕಾಂಗ್ರೆಸ್ ಇಂದ ರಘು ಏನಿದು ರಘು ಯಾರು ಏನು ನಡೀತಾ ಇದೆ ಇಲ್ಲಿ ಅವರು ಬಹಳ ವಿರುದ್ಧ ಸ್ವಲ್ಪ ಬರ್ತಾ ಇದ್ದಾರೆ ಎರಡನೇ ವಿಚಾರ ಅಂಗಾರ ಎರಡ್ ಸಾವಿರದ ಹದ್ಮೂರಲ್ಲಿ ಎಲ್ಲಾ ಸೋತ್ಪುಟ್ರು ಅವರು ಗೆದ್ದಿದ್ದು ಬಿಜೆಪಿ ಒಂದೇ ಸುಳ್ಯದಲ್ಲಿ ಮಾತ್ರ ಹೌದು ಸೊ ಅದು ಮೀಸಲು ಕ್ಷೇತ್ರ ಸೊ ಅಂಗಾರರ ಆಟ ಹಂಗೆ ಮುಂದುವರ್ಕೊಂಡು ಹೋಗ್ತಾ ಇದೆ ಸಂಘ ಪರಿವಾರದ ಅಷ್ಟೇ ಹಂಗಾರ ನೆಪ ಮಾತ್ರ ಅಲ್ಲಿ ಸಂಘ ಪರಿವಾರ ಪಾರ್ಟಿ ಬಹಳ ಇಂಪಾರ್ಟೆಂಟ್ ಸುಳ್ಯದಲ್ಲಿ ಆ ತರ ಹೋಗ್ತಾ ಇದೆ ಅಂಗಾರು ಮತ್ತೆ ಕನೆಕ್ಟ್ ಆಗಬಹುದು ಹೌದು ಸಚಿವ ಮಾಡಾಯ್ತಲ್ಲ ಸಚಿವರು ಮಾಡಿದ್ದಾರೆ ಮುಗಿದ ತಕ್ಷಣ ಇನ್ನೊಬ್ಬ ಯಾರ ಅದೇ ದಲಿತ ಸಮುದಾಯದ ಇನ್ನೊಂದು ಫೇಸ್ ಅನ್ನು ಅಂಗಸ್ಟರ್ ಅಂತ ಕೂರಿಸಬಹುದು ಇದಾದ್ರೂ ಆಗಬಹುದು ಬಟ್ ಅದು ಬಿಜೆಪಿ ಇಪ್ಪತ್ತಾರು ಸಾವಿರಲ್ಲಿ ಗೆದ್ದಿರು ಕಳೆದ ಬಾರಿ ಡಾಕ್ಟರ್ ರಘು ಅಪೋಸಿಟ್ ಸೊ ಅದು ಮತ್ತೆ ಹಾಗೆ ಮುಂದುವರಿಯಂತ ಸದ್ಯತೆ ದಟ್ಟವಾಗಿದೆ ಬಿಜೆಪಿ ತೆಕ್ಕೆಯಲ್ಲೇ ಸುಳ್ಯ ಕ್ಷೇತ್ರ ಮುಂದುವರಿದ ಸಾಧ್ಯತೆ ಇದೆ ಒಟ್ಟಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕ ಟಿವಿ ನವೆಂಬರ್ ಮೆಗಾ ಸರ್ವೆ ಪ್ರಕಾರ ಅಕ್ಟೋಬರ್ ಐದು ಬಿಜೆಪಿ ಮೂರು ಕಾಂಗ್ರೆಸ್ ಇತ್ತು ನವೆಂಬರ್ ವೇಳೆಗೆ ಆರು ಬಿಜೆಪಿ ಎರಡು ಕಾಂಗ್ರೆಸ್ ಇದಾಗಿದೆ ಆರಲ್ಲಿ ಬಿಜೆಪಿ ಮುನ್ನಡೆ ಎರಡರಲ್ಲಿ ಕಾಂಗ್ರೆಸ್ಸು ಎಲ್ಲೆಲ್ಲಿ ಬೆಳ್ತಂಗಡಿ ಮೂಡಬಿದ್ರೆ ಮಂಗಳೂರು ನಾರ್ತ್ ಮಂಗಳೂರು ಸೌತ್ ಬಂಟ್ವಾಳ ಹಾಗೆ ಸುಳ್ಯದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ರೆ ಮಂಗಳೂರು ಅದೇ ಖಾದರ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತೆ ಪುತ್ತೂರಿನಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಇದು ಟ್ರೆಂಡ್ ಅಷ್ಟೇ ಕ್ಷಣಕ್ಕೆ ಆದ್ರೆ ಇದರಲ್ಲಿ ರಿಸಲ್ಟ್ ಆಗೇ ಮುಂದುವರಿಬಹುದು ಯಾವ್ದು ರೀತಿ ಚೇಂಜಸ್ ಕಾಣಲ್ಲ ಸುಳ್ಯಾದಲ್ಲಿ ಬಿಜೆಪಿ ಗೆಲುವು ಹಾಗೆ ಮುಂದುವರಿಯಬಹುದು ಮಂಗಳೂರು ಉತ್ತರ ಮಂಗಳೂರು ದಕ್ಷಿಣ ಮತ್ತೆ ಬೆಳ್ತಂಗಡಿ ಇಲ್ಲ ಆಗಬಹುದು ಚೇಂಜಸ್ ಆದ್ರೆ ಅಲ್ಲಿ ಮುಡುಬಿದ್ರೆಯಲ್ಲಿ ಬಂಟ್ವಾಳದಲ್ಲಿ ಪುತ್ತೂರಲ್ಲಿ ರಿಸಲ್ಟ್ ವ್ಯತ್ಯಾಸ ಆಗ್ಬಹುದು ಯಾಕಂದ್ರೆ ಅದು ಕಡೆಗಳೂ ಚೇಂಜಸ್ ಆಟ ಇದ್ದೇ ಇರುತ್ತೆ ಬಟ್ ಕ್ಲಿಯರ್ ಕಟ್ ಸುಳ್ಯ ಬಿಜೆಪಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ರಿಸಲ್ಟ್ ಆಗುತ್ತೆ ಹೆಚ್ಚು ಕಮ್ಮಿ ಖಾದರ್ ಗೆದ್ದೆ ಗೆಲ್ತಾರೆ ಬೆಳ್ತಂಗಡಿ ಹರೀಶ್ ಪುಂಜಾಗ ಆಗುತ್ತೆ ಮಂಗಳೂರು ನಾರ್ತ್ ಭರತ್ ಶೆಟ್ಟಿ ಮಂಗಳೂರು ಸೌತ್ ವೇದವ್ಯಾಸ್ ಕಾಮತ್ ಇವರು ಮತ್ತೊಮ್ಮೆ ವಿಧಾನಸೌಧದ ಮೆಟ್ಲಂಥದ್ದು ಯಾವುದೇ ರೀತಿಯ ಡೌಟ್ ಇಲ್ಲ ನೆಕ್ಸ್ಟ್ ಚುನಾವಣೆಯಲ್ಲಿ ಅಂತ ಹೇಳ್ಬೋದು ಇದು ಕರ್ನಾಟಕ ಟಿವಿ ನವೆಂಬರ್ ಮೆಗಾ ಸರ್ವೆ ಪ್ರಕಾರ ಆರರಲ್ಲಿ ಬಿಜೆಪಿ ಎರಡರಲ್ಲಿ ಕಾಂಗ್ರೆಸ್ ಮುನ್ನಡ ಇದೆ ಅದು ಡಿಸೆಂಬರ್ ಗೆ ಜನವರಿಗೆ ಫೆಬ್ರವರಿಗೆ ತಿಂಗಳಿರತಕ್ಕಂಥ ಟ್ರೆಂಡ್ನ ನಾವು ನಿಮಗೆ ಕೊಡ್ತೀವಿ ಆ ಬದಲಾವಣೆಗಳು ಹಾಕ್ತಿರುತ್ತೆ ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜಿನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡ ಪ್ರತಿದಿನ ದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಿಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ